ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಹರಿರಾಮ್ ಕನ್ನಡ ಒನ್ ನ್ಯೂಸ್ಗೆ ತಮ್ಮೆಲ್ರಿಗೂ ಸ್ವಾಗತ ಇದು ನನ್ನ ಭಾರತ ಸ್ನೇಹಿತರೆ ಇತ್ತೀಚೆಗೆ ಕರ್ನಾಟಕದಲ್ಲಿ ಒಂದಿಷ್ಟು ಪುಂಡರು ಮಾಡ್ತಾ ಇರತಕ್ಕಂಥ ಪುಂಡಾಟಿಕೆಯಿಂದ ಇವತ್ತು ಕರ್ನಾಟಕ ಐ ಟಿ ಹಬ್ ಅಥವಾ ಸಿಲಿಕನ್ ವ್ಯಾಲಿ ಎಂದು ಪ್ರಸಿದ್ಧಿಯಾಗಿದ್ದಂಥ ನಗರ ಇವತ್ತು ಕೋಮು ಗಲಭೆಗಳ ಅಥವಾ ಕ್ರೋಮೋ ಪ್ರಚೋದನೆ ನೀಡತಕ್ಕಂಥ ಹಬ್ ಆಗಿ ಇವತ್ತು ಪರಿವರ್ತನೆ ಆಗ್ತಾ ಇರತಕ್ಕಂಥದ್ದು ದುರಂತ ಹಾಗಾಗಿ ಇವತ್ತು ಐ ಟಿ ಹಬ್ ಕೇಸರಿಯ ಹಬ್ ಆಗ್ತಾ ಇದೆಯಾ ಅನ್ನುವಂಥ ಆತಂಕಕಾರಿಯಾಗಿರ್ತಕ್ಕಂಥ ಸುದ್ದಿ ನಮ್ಮೆಲ್ಲರನ್ನು ಕೂಡ ಬೆಚ್ಚಿಬಿಡಿಸ್ತಾ ಇದೆ ಏನು ಸಾವಿರದ ಒಂಬೈನೂರ ಎಂಬತ್ನಾಲ್ಕನೇ ಇಸ್ವಿಯಲ್ಲಿ ಪ್ರಾರಂಭಗೊಂಡಂಥ ಕಂಪ್ಯೂಟರ್ ಮತ್ತು ಸಾಫ್ಟ್ವೇರ್ ನೀತಿಯಿಂದ ಇವತ್ತು ಕರ್ನಾಟಕ ದೊಡ್ಡ ಐ ಟಿ ಕ್ಷೇತ್ರದಲ್ಲಿ ಸಾಧನೆಯನ್ನ ಮಾಡಿದೆ ಅದರ ಜೊತೆಗೆ ಇವತ್ತು ಬೆಂಗಳೂರು ನಗರ ಸಿಲಿಕನ್ ವ್ಯಾಲಿ ಅಂತ ಕೂಡ ಪ್ರಸಿದ್ಧಿಯಾಗಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ ಒಂದು ರೀತಿ ಹೆಮ್ಮೆ ಅದರ ಜೊತೆಗೆ ಎರಡು ಸಾವಿರದ ಹದಿನಾರನೇ ಇಸ್ವಿಯಲ್ಲಿ ಬೆಂಗಳೂರನ್ನು ಇಡೀ ಜಗತ್ತಿನಲ್ಲೇ ಅಂದರೆ ಜಗತ್ತಿನಲ್ಲೇ ಅತಿ ವೇಗವಾಗಿ ಬೆಳೀತಾ ಇರ್ತಕ್ಕಂಥ ಒಂದು ನಗರ ಮತ್ತು ಅದರಲ್ಲೂ ಬಹಳ ಮುಖ್ಯವಾಗಿ ವರ್ಲ್ಡ್ಸ್ ಫಾಸ್ಟೆಸ್ಟ್ ಗ್ರೋಯಿಂಗ್ ಮೆಚ್ಯೂರ್ ಟೆಕ್ ಎಕೋಸಿಸ್ಟಮ್ ಅನ್ನುವಂಥ ಒಂದು ಪ್ರಸಿದ್ಧಿಗೆ ಪಾತ್ರವಾಗಿತ್ತು ಅದರ ಜೊತೆಗೆ ಏನು ಇಡೀ ಭಾರತ ದೇಶದಲ್ಲಿ ಆಗುವಂಥ ವಹಿವಾಟು ಇದೆಯಲ್ಲ ಸಾಫ್ಟ್ವೇರ್ ಸಂಬಂಧಪಟ್ಟಂತ ಇಡೀ ವಹಿವಾಟು ಇವತ್ತು ಎರಡು ಸಾವಿರದ ಹದಿನಾರರಲ್ಲಿ ಒಂದು ಪಾಯಿಂಟ್ ಮೂರು ಬಿಲಿಯನ್ ಡಾಲರ್ ಇದ್ದ ಇದ್ದದ್ದು ಇವತ್ತು ಎಪ್ಪತ್ತೆರಡು ಬಿಲಿಯನ್ ಡಾಲರ್ಗಳಾಗಿ ಪರಿವರ್ತನೆ ಆಗಿದೆ ಮತ್ತು ಇವತ್ತು ಇಡೀ ಏನು ಈ ಎಕ್ಸ್ಪೋರ್ಟ್ ವಿಷಯಕ್ಕೆ ಸಂಬಂಧಪಟ್ಟಂತೆ ನಾವು ತಗೊಂಡಾಗ ಈ ಸಾಫ್ಟ್ವೇರ್ ಎಕ್ಸ್ಪೋರ್ಟ್ಗಳಿಗೆ ಅದು ಇಡೀ ಭಾರತದ ಶೇಕಡ ನಲವತ್ತು ಪರ್ಸೆಂಟ್ ಕೊಡುಗೆ ಬೆಂಗಳೂರಿಗೆ ಸೇರಿದ್ದು ಹೀಗೆ ಸಾಫ್ಟ್ವೇರಲ್ಲಿ ದೊಡ್ಡ ದೊಡ್ಡ ಸಾಧನೆಗಳನ್ನು ಮಾಡಿರ್ತಕ್ಕಂಥ ಬೆಂಗಳೂರು ಮತ್ತು ಭಾಳ ಮುಖ್ಯವಾಗಿ ಏನು ಇಡೀ ಗ್ಲೋಬಲ್ ಇನ್ಹೌಸ್ ಸೆಂಟರ್ಸ್ ಏನಿದ್ದಾವೆ ಅದರಲ್ಲಿ ಮೂವತ್ತೈದು ಪರ್ಸೆಂಟ್ ಪಾಲು ಬೆಂಗಳೂರುದು ಬೆಂಗಳೂರಿನಲ್ಲಿದೆ ಹಾಗಾಗಿ ಈ ಥರದ ಪ್ರಸಿದ್ಧಿಯಾಗಿದ್ದಂಥ ನಮ್ಮ ಬೆಂಗಳೂರು ನಗರ ನಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಅನೇಕ ಏನು ಈ ಸಾಫ್ಟ್ವೇರ್ಗೆ ಸಂಬಂಧಪಟ್ಟಂಥ ಅನೇಕ ವಿಶೇಷವಾಗಿರ್ತಕ್ಕಂಥ ಪ್ರದೇಶಗಳನ್ನ ಹೊಂದಿರತಕ್ಕಂಥದ್ದು ನಮ್ಮ ಬೆಂಗಳೂರು ಉದಾಹರಣೆಗೆ ಮಾನ್ಯತಾ ಟೆಕ್ ಪಾರ್ಕ್ ಇರ್ಬೋದು ಇಂಟರ್ನ್ಯಾಷನಲ್ ಟೆಕ್ ಪಾರ್ಕ್ ಇರ್ಬೋದು ಪ್ರಿಸ್ಟೀಜ್ ಟೆಕ್ ಪಾರ್ಕ್ ಇರ್ಬೋದು ಆರ್ ಎಮ್ ಜೆಡ್ ಇನ್ಫಿನಿಟಿ ಇರ್ಬೋದು ಎಕೋ ಸ್ಪೇಸ್ ಬಿಸ್ನೆಸ್ ಪಾರ್ಕ್ ಇರ್ಬೋದು ಗ್ಲೋಬಲ್ ವಿಸಿಟ್ ಈ ಥರ ಅನೇಕ ಸುಮಾರು ಹತ್ತಾರು ಇದಕ್ಕೆ ವಿಶೇಷವಾಗಿ ಸಾಫ್ಟ್ವೇರ್ಗೆ ಸಂಬಂಧಪಟ್ಟಂತ ಮತ್ತು ಎಲೆಕ್ಟ್ರಾನಿಕ್ ಸಿಟಿ ಇರ್ಬೋದು ಬಾಗ್ಮನೆ ಟೆಕ್ ಪಾಕ್ ಇರ್ಬೋದು ಈ ಥರದ ಅನೇಕ ವಿಶೇಷವಾಗಿರ್ತಕ್ಕಂಥ ಒಂದಿಷ್ಟು ಐ ಟಿ ವಲಯಗಳನ್ನು ಹೊಂದಿರತಕ್ಕಂಥ ನಗರ ನಮ್ಮ ಬೆಂಗಳೂರು ನಗರ ಮತ್ತು ಬಹಳ ಮುಖ್ಯವಾಗಿ ಇಲ್ಲಿ ಇಲ್ಲಿ ಅತಿ ಹೆಚ್ಚು ಕೆಲಸ ಮಾಡ್ತಕ್ಕಂಥದ್ದು ಬೇರೆ ಬೇರೆ ರಾಜ್ಯಗಳಿಂದ ಮತ್ತು ಬೇರೆ ಬೇರೆ ದೇಶಗಳಿಂದ ಬಂದಿರತಕ್ಕಂಥ ಪ್ರಜೆಗಳು ಹಾಗಾಗಿ ಶಾಂತಿಗೆ ಪ್ರಸಿದ್ಧವಾಗಿದ್ದಂಥ ಈ ನಮ್ಮ ಕರುನಾಡು ಕರುನಾಡಿನ ನಗರಿ ಅಥವಾ ಕರುನಾಡಿನ ರಾಜಧಾನಿ ಬೆಂಗಳೂರು ಇವತ್ತು ಪ್ರಸಿದ್ಧಿಯಿಂದ ಕುಖ್ಯಾತಿಯ ಕಡೆಗೆ ಹೋಗ್ತಾ ಇರೋದು ದೊಡ್ಡ ದುರಂತ ಒಂದಿಷ್ಟು ಕಿಡಿಗೇಡಿಗಳು ತಮ್ಮ ರಾಜಕೀಯ ಬೇಳೆಯನ್ನ ಬೇಯಿಸ್ಕೊಳ್ಳೋದಿಕ್ಕೆ ಅಥವಾ ತಮ್ಮ ನಾಯಕರುಗಳನ್ನ ಅಥವಾ ತಮ್ಮ ಮಾಸ್ಟರ್ಗಳನ್ನ ಮೆಚ್ಚಿಸ್ಲಿಕ್ಕೆ ತಮ್ಮ ತಾವು ಗುಲಾಮ್ಗಿರಿ ಮಾಡ್ತಾ ಇರ್ತಕ್ಕಂಥ ಉತ್ತಮ ನಾಯಕರುಗಳನ್ನು ನಾಯಕರುಗಳಿಂದ ಶವಶ್ಗಿರಿ ಪಡೀಲಿಕ್ಕೆ ಇವತ್ತು ಇಡೀ ಬೆಂಗಳೂರು ಮತ್ತು ಒಟ್ಟಾರೆ ಕರ್ನಾಟಕವನ್ನು ಒಂದು ರೀತಿಯಾಗಿ ಕಮ್ಯುನಲ್ ಸೆನ್ಸಿಟಿವ್ ಝೋನ್ ಆಗಿ ಇವತ್ತು ಪರಿವರ್ತಿಸ್ತಾ ಇದ್ದಾರೆ ಒಟ್ಟಾರೆ ಐ ಟಿ ಹಬ್ ಆಗಿದ್ದಂಥ ಈ ನಮ್ಮ ಬೆಂಗಳೂರನ್ನು ಇವತ್ತು ಕೇಸರಿ ಹಬ್ ಆಗಿ ಪರಿವರ್ತಿಸ್ತಾ ಇರತಕ್ಕಂಥದ್ದು ದುರಂತವೇ ಸರಿ ಲಕ್ಷಾಂತರ ಜನ ಇವತ್ತು ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಇಲ್ಲಿ ಎಲ್ಲ ಜಾತಿ ಧರ್ಮ ಭಾಷೆಯ ಜನರು ಸಹಬಾಳ್ವೆಯಿಂದ ಬಾಳ್ತಾ ಇದಾರೆ ಆದರೆ ಇವತ್ತು ರಾಜಕೀಯ ಕಾರಣಕ್ಕೆ ಇವತ್ತು ಒಂದು ಯಾವುದೋ ಒಂದು ಧರ್ಮಕ್ಕೆ ಸೇರಿರ್ತಕ್ಕಂಥ ವ್ಯಕ್ತಿಗಳನ್ನ ಒಂದು ಜಾತಿಗೆ ಸೇರಿರ್ತಕ್ಕಂಥ ವ್ಯಕ್ತಿಗಳನ್ನ ಭಾಷೆಗೆ ಸೇರಿರ್ತಕ್ಕಂಥ ವ್ಯಕ್ತಿಗಳನ್ನ ಟಾರ್ಗೆಟ್ ಮಾಡುವ ಮುಖಾಂತರ ಈ ಇಡೀ ಬೆಂಗಳೂರು ಮತ್ತು ಕರ್ನಾಟಕದಲ್ಲಿ ಭಯದ ವಾತಾವರಣವನ್ನು ಸೃಷ್ಟಿ ಮಾಡಿದ್ದಾರೆ ಈಗಾಗಲೇ ಬಯೋಕಾನ್ನ ಕಿರಣ್ ಮಝುಮ್ದಾರ್ ಇರ್ಬೋದು ಹಾಗೆ ಇಲ್ಲಿ ಹೊಸದಾಗಿ ಸಾಫ್ಟ್ವೇರ್ ಕಂಪನಿಗಳನ್ನು ಪ್ರಾರಂಭ ಮಾಡಿರ್ತಕ್ಕಂಥವ್ರು ಇರ್ಬೋದು ಅನೇಕ ಜನ ತಮ್ಮ ಭಯವನ್ನು ವ್ಯಕ್ತಪಡಿಸಿದ್ದಾರೆ ಹೀಗೆ ಕರ್ನಾಟಕದಲ್ಲಿ ಮತ್ತು ಬಹಳ ಮುಖ್ಯವಾಗಿ ಬೆಂಗಳೂರಿನಲ್ಲಿ ಈ ತರದ ಕೋಮು ಸೌಹಾರ್ದತೆಯನ್ನು ಕೆಡುವಂಥ ಕೆಡಿಸುವಂಥ ಕೆಲಸಗಳು ನಡೀತಾ ಇದ್ರೆ ನಮ್ಮ ರಾಜ್ಯದ ಅರ್ಥವ್ಯವಸ್ಥೆಯ ಮೇಲೆ ಕೆಟ್ಟ ಪರಿಣಾಮ ಬೀರ್ತದೆ ಅನ್ನುವಂತ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಅದರ ಜೊತೆಗೆ ಅನೇಕ ಜನರು ನಾವು ಬೆಂಗಳೂರನ್ನು ಬಿಡಬೇಕಾಗ್ತದೆ ನಾವು ಹೈದರಾಬಾದೋ ಅಥವಾ ಚೆನ್ನೈಯಲ್ಲೋ ನಮ್ಮ ಕಂಪನಿಗಳನ್ನು ಪ್ರಾರಂಭ ಮಾಡಬೇಕಾಗುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ಬೋದು ಅನ್ನುವಂಥ ಭಯವನ್ನು ಮತ್ತು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಇದರ ಮುಖಾಂತರ ರಾಜ್ಯಕ್ಕೆ ದೊಡ್ಡ ಪ್ರಮಾಣದ ತೆರಿಗೆಯ ನಷ್ಟ ಮತ್ತು ಕನ್ನಡಿಗರಿಗೆ ಬಹಳ ಮುಖ್ಯವಾಗಿ ಅನೇಕ ಉದ್ಯೋಗಗಳನ್ನು ಕಳೆದುಕೊಳ್ಳುವಂಥ ಒಂದು ಭಯದ ವಾತಾವರಣ ಇಲ್ಲಿ ಸೃಷ್ಟಿಯಾಗಿದೆ ಯಾಕಂದರೆ ಈ ಸಾಫ್ಟ್ವೇರ್ ಕೆಲಸಗಳಿಂದ ಸೃಷ್ಟಿಯಾಗಿರ್ತಕ್ಕಂಥ ಮತ್ತು ಆ ಇಡೀ ಇನ್ಫ್ರಾಸ್ಟ್ರಕ್ಚರ್ ಇಂದ ಸೃಷ್ಟಿಯಾಗಿರ್ತಕ್ಕಂಥ ಅನೇಕ ಉದ್ಯೋಗಗಳನ್ನು ಉದಾಹರಣೆಗೆ ಆ ಆ ಇಡೀ ಐ ಟಿ ಹಬ್ಗಳ ಸುತ್ತಲೂ ಇರತಕ್ಕಂಥ ಸಣ್ಣ ಪುಟ್ಟ ಅಂಗಡಿಗಳಿರ್ಬೋದು ಇಲ್ಲಿ ಕೆಲಸ ಮಾಡ್ತಕ್ಕಂಥ ಕ್ಯಾಬ್ ಡ್ರೈವರ್ಗಳಿರ್ಬೋದು ಟ್ಯಾಕ್ಸಿ ಡ್ರೈವರ್ಗಳಿರ್ಬೋದು ಅಥವಾ ಇಡೀ ಇದರ ಹೆಸರಿನಲ್ಲಿ ಒಂದು ಅನೇಕ ಮನೆ ಮಾಲೀಕರು ಬಾಡಿಗೆ ಇರ್ಬೋದು ಮತ್ತು ಅನೇಕ ಅಂಗಡಿಗಳು ವ್ಯವಹಾರಗಳು ಇವೆಲ್ಲವೂ ಕೂಡ ಅಂದರೆ ಕೋಟ್ಯಾಂತರ ರೂಪಾಯಿ ವ್ಯವಹಾರ ಕಳೆದುಕೊಳ್ಳುವಂಥ ವಾತಾವರಣ ಈ ರಾಜ್ಯದಲ್ಲಿ ಸೃಷ್ಟಿಯಾಗ್ತಾ ಇದೆ ಮತ್ತು ಬಹಳ ದೊಡ್ಡ ದುರಂತ ಅಂತ ಹೇಳಿದ್ರೆ ಇದೆಲ್ಲವನ್ನು ನೋಡಿಕೊಂಡು ಏನೂ ಗೊತ್ತಿಲ್ಲ ಅಥವಾ ಏನೂ ನಡೀತಿಲ್ಲ ಅನ್ನುವ ರೀತಿಯಲ್ಲಿ ನಮ್ಮ ರಾಜ್ಯದ ಗೃಹ ಮಂತ್ರಿಗಳು ಮತ್ತು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಸುಮ್ಮನೆ ಕೂತಿರೋದು ದೊಡ್ಡ ದುರಂತವೇ ಸರಿ ಬಹುಶಃ ನಮ್ಮ ಕರ್ನಾಟಕ ಇಷ್ಟು ವೀಕ್ ಮುಖ್ಯಮಂತ್ರಿಯನ್ನ ಬಹುಶಃ ಯಾವತ್ತು ಕಂಡಿರ್ಲಿಕ್ಕೆ ಸಾಧ್ಯವೇ ಇಲ್ಲ ಇವತ್ತು ಪುಂಡರು ಕಾನೂನು ಸುವ್ಯವಸ್ಥೆಯನ್ನ ಹಾಳು ಮಾಡ್ತಾ ಇದ್ರೆ ಜನರಿಗೆ ನೇರವಾಗಿ ಧಮಕಿ ಹಾಕ್ತಿದ್ರೆ ನಿಮಗೆಲ್ಲ ಗೊತ್ತಿದೆ ಇತ್ತೀಚೆಗೆ ಯುಗಾದಿಯ ಸಂದರ್ಭದಲ್ಲಿ ಹಲಾಲ್ ಮತ್ತು ಜಟ್ಕಾ ಅನ್ನುವಂಥ ಒಂದು ಸಂಘರ್ಷವನ್ನು ಸೃಷ್ಟಿ ಮಾಡಿ ಏನು ಹತ್ತಾರು ವರ್ಷಗಳಿಂದ ಅಥವಾ ನೂರಾರು ವರ್ಷಗಳಿಂದ ಜೊತೆಗೆ ಬದುಕ್ತಾ ಇದ್ದಂಥವರು ಮಾರುಕಟ್ಟೆಯಲ್ಲಿ ಸಿಕ್ತಕ್ಕಂಥ ಮಾಂಸವನ್ನು ತಿಂತ ಇದ್ದವ್ರಿಗೆ ಜಟಕಾ ಅಥವಾ ಹಲಾಲ್ ಅನ್ನುವಂಥ ಮಾಂಸ ಅನ್ನುವಂಥ ಮಾಂಸದಲ್ಲೂ ಕೂಡ ಇದು ಸರಿ ಅದು ತಪ್ಪು ಇದು ತಿನ್ಬೇಕು ಅದು ತಿನ್ನಬಾರದು ಅಂತ ಹೇಳುವ ಮುಖಾಂತರ ಮುಸ್ಲ್ಮಾನರ ಜೊತೆಗೆ ವ್ಯಾಪಾರ ಮಾಡಬೇಡಿ ಅಂತ ಹೇಳಿ ನೇರವಾಗಿ ಮುಸ್ಲಿಮರ ವ್ಯಾಪಾರವನ್ನ ಮುಗಿಸ್ತಕ್ಕಂಥದ್ದು ಮತ್ತು ಅವರ ಮೇಲೆ ದ್ವೇಷದ ಭಾವನೆಯನ್ನ ಹುಟ್ಟುವಂಥ ಕೆಲಸವನ್ನ ಒಂದಿಷ್ಟು ಕಿಡಿಗೇಡಿಗಳು ಮಾಡ್ತಿದ್ರು ಕೂಡ ಅವರ ಮೇಲೆ ಯಾವುದೇ ಕಾನೂನು ಕ್ರಮವನ್ನ ಜರುಗಿಸ್ತಾ ಇರ್ತಕ್ಕಂಥದ್ದು ಒಬ್ಬರನ್ನು ಕೂಡ ಒಬ್ಬರನ್ನು ಕೂಡ ಅರೆಸ್ಟ್ ಮಾಡಿ ಜೈಲ್ಗೆ ಹಾಕ್ತಾ ಇರ್ತಕ್ಕಂಥದ್ದು ಅವರ ಮೇಲೆ ಕೇಸ್ ಬುಕ್ ಇರತಕ್ಕಂಥದ್ದು ಇದೆಲ್ಲವೂ ನೋಡಿದಾಗ ಇದೆಲ್ಲವೂ ರಾಜ್ಯ ಅಥವಾ ಸರ್ಕಾರ ಪ್ರಾಯೋಜಿತ ಕಾರ್ಯಕ್ರಮವ ಸರ್ಕಾರ ಪ್ರಾಯೋಜಿತ ಒಂದು ಕೋಮಿನ ವಿರುದ್ಧವಾಗಿರ್ತಕ್ಕಂಥ ಕಾರ್ಯಕ್ರಮವ ಅನ್ನುವಂಥ ಅನುಮಾನಗಳು ಸೃಷ್ಟಿ ಆಗ್ತಾ ಇದ್ದಾವೆ ಏನು ಜಟ್ಕಾ ಮತ್ತು ಹಲಾಲ್ ಇನ್ನು ಮುಗೀತು ಅನ್ನುವಷ್ಟೊತ್ತಿಗೆ ವ್ಯಾಪಾರ ಮಾಡಬಾರ್ದು ಮುಸಲ್ಮಾನರ ಜೊತೆಗೆ ಅವರಿರ್ತಕ್ಕಂಥ ಯಾವುದೇ ಅಂಗಡಿಗಳಲ್ಲಿ ನಾವೇನು ಖರೀದಿ ಮಾಡಬಾರ್ದು ಅಂತ ಹೇಳಿ ಜಟ್ಕಾ ಮತ್ತು ಹಲಾಲ್ಗಿಂತ ಹಿಂದೆ ನಮಗೆ ಗೊತ್ತಿದೆ ದೇವಸ್ಥಾನಗಳ ಬಳಿ ಮುಸಲ್ಮಾನರು ಅಂಗಡಿಗಳನ್ನು ಇಟ್ಕೋಬಾರ್ದು ಅನ್ನುವಂಥದ್ದು ಮತ್ತೆ ಇತ್ತೀಚೆಗೆ ಹೊಸದಾಗಿ ಮುಸಲ್ಮಾನರು ನಡೆಸ್ತಕ್ಕಂಥ ಅಥವಾ ಡ್ರೈವರ್ಗಳಾಗಿ ಕೆಲಸ ಮಾಡತಕ್ಕಂಥ ಯಾವುದೇ ವಾಹನಗಳಲ್ಲಿ ನಾವು ಹೋಗಬಾರದು ಅದನ್ನ ಬಾಯ್ಕಾಟ್ ಮಾಡಬೇಕು ಅನ್ನುವಂಥ ಅಭಿಯಾನ ಹೀಗೆ ಒಂದು ರೀತಿ ಭಯದ ವಾತಾವರಣ ಲಾ ಅಂಡ್ ಆರ್ಡರ್ ಅನ್ನ ಹದಗೆಡಿಸುವಂತ ನಿಟ್ಟಿನಲ್ಲಿ ಇಲ್ಲಿ ಅಭಿಯಾನಗಳ ಹೆಸರಿನಲ್ಲಿ ಕಾನೂನು ವಿರೋಧಿ ಮತ್ತು ದೇಶ ವಿರೋಧಿ ಚಟುವಟಿಕೆಗಳನ್ನ ಒಂದಿಷ್ಟು ಪುಂಡರು ಇನ್ನೂ ಹೇಳಬೇಕಾದ್ರೆ ಇವರು ನಿಜವಾದಂಥ ನಿಜವಾದಂಥ ಭಯೋತ್ಪಾದಕರು ಯಾಕಂದ್ರೆ ಸಮಾಜದಲ್ಲಿ ಇವತ್ತು ದೊಡ್ಡ ಪ್ರಮಾಣದಲ್ಲಿ ಭಯವನ್ನು ಸೃಷ್ಟಿ ಮಾಡ್ತಕ್ಕಂಥವರು ಇವರು ನಿಜವಾದ ಭಯೋತ್ಪಾದಕರು ಈ ಭಯೋತ್ಪಾದಕರನ್ನ ನಮ್ಮ ರಾಜ್ಯ ಪೊಲೀಸ್ ಮತ್ತು ಸರ್ಕಾರ ಇಷ್ಟು ಮುಕ್ತವಾಗಿ ಬಿಟ್ಟಿದ್ದಾರೆ ಇವರನ್ನ ಏನೂ ಕೇಳ್ತಿಲ್ಲ ಅಂತ ಹೇಳಿದ್ರೆ ಮುಂದೆ ನಮ್ಮ ರಾಜ್ಯದ ಸ್ಥಿತಿ ಏನಾಗ್ಬೋದು ಅಂತ ಹೇಳಿ ನಾವೆಲ್ಲರೂ ಕೂಡ ಯೋಚನೆ ಮಾಡುವಂಥ ಸಂದರ್ಭ ಸೃಷ್ಟಿಯಾಗಿದೆ ಯಾಕೆ ಅಂತ ಹೇಳಿದ್ರೆ ನಾವು ಭಾರತೀಯರು ನಾವು ಕನ್ನಡಿಗರು ಇದು ನಮ್ಮ ದೇಶ ನಮ್ಮ ದೇಶ ಹೇಗೆ ಅಭಿವೃದ್ಧಿ ಆಗ್ತದೆ ಅಂತ ಹೇಳಿದ್ರೆ ಆ ದೇಶ ಅಭಿವೃದ್ಧಿ ಆಗ್ತಕ್ಕಂಥದ್ದು ಆ ದೇಶದ ಒಳಗಿರ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ಅಭಿವೃದ್ಧಿ ಆಗುವ ಮುಖಾಂತರ ಆ ವ್ಯಕ್ತಿಯು ಹೇಗೆ ಅಭಿವೃದ್ಧಿ ಆಗ್ತದೆ ಅಂತ ಹೇಳಿದ್ರೆ ಆ ವ್ಯಕ್ತಿಗೆ ಆರ್ಥಿಕ ಚಟುವಟಿಕೆಗಳಲ್ಲಿ ಅವಕಾಶಗಳನ್ನ ಕೊಡುವ ಮುಖಾಂತರ ಭಾರತ ದೇಶದಲ್ಲಿ ಬಹಳ ಮುಖ್ಯವಾಗಿ ಮೊದಲಿನಿಂದಲೂ ಕೂಡ ಒಂದೊಂದು ಸಮುದಾಯವನ್ನೇ ಈ ಆರ್ಥಿಕ ಚಟುವಟಿಕೆಗಳಿಂದ ದೂರ ಇಡುವಂಥ ಕೆಲಸವನ್ನು ಬಹಳ ಪ್ಲಾನ್ಡ್ ಆಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ ಇದಕ್ಕಿಂತ ಹಿಂದೆ ದಲಿತರನ್ನ ವ್ಯಾಪಾರದಿಂದ ಅಥವಾ ಇತರೆ ಆರ್ಥಿಕ ಚಟುವಟಿಕೆಗಳಿಂದ ದೂರ ಇಟ್ಟು ಅವರನ್ನು ಒಂದು ರೀತಿಯಾಗಿ ಸಾಮಾಜಿಕ ಬಹಿಷ್ಕಾರ ಹಾಕುವಂಥ ರೀತಿಯಲ್ಲಿ ಮಾಡಿ ಅವರನ್ನ ಮುಖ್ಯವಾಹಿನಿಯಿಂದ ದೂರ ಇಟ್ಟು ಅವರು ಮಾಡಬಹುದಾದಂಥ ಎಲ್ಲ ಆರ್ಥಿಕ ಚಟುವಟಿಕೆಗಳನ್ನ ಅವಕಾಶಗಳನ್ನ ಒಂದಿಷ್ಟು ಜನ ಮಾತ್ರ ಬಳಸ್ಕೊಂಡು ಅವರು ಆರ್ಥಿಕವಾಗಿ ಬೆಳಿಲಿಕ್ಕೆ ಸಾಧ್ಯ ಆಯಿತು ಆದರೆ ಸಂವಿಧಾನ ಬಂದ ನಂತರ ಸಂವಿಧಾನ ಈ ರೀತಿಯ ನಡವಳಿಕೆ ಕಾನೂನು ವಿರೋಧಿ ದೇಶದ್ರೋಹಿ ಚಟುವಟಿಕೆ ಅಂತ ಘೋಷಣೆ ಮಾಡಿದ ಪರಿಣಾಮವಾಗಿ ಇವತ್ತು ಒಂದಿಷ್ಟು ಜನರು ದೊಡ್ಡ ಪ್ರಮಾಣದಲ್ಲಿ ಅಲ್ಲದೆ ಇದ್ರು ಸಣ್ಣ ಪ್ರಮಾಣದಲ್ಲಿ ಇವತ್ತು ದಲಿತರು ಅಟ್ಲೀಸ್ಟ್ ಸರ್ಕಾರಿ ನೌಕರಿಯಲ್ಲಿ ಒಂದಿಷ್ಟು ಕೆಲಸವನ್ನು ತಗೊಂಡು ಬೇರೆ ಬೇರೆ ಚಟುವಟಿಕೆಗಳಿಗೆ ತೊಡಸ್ಕೊಂಡಿದ್ದಾರೆ ಆದರೆ ಇವತ್ತು ಕೂಡ ದಲಿತರಿಗೆ ವ್ಯಾಪಾರದಲ್ಲಿ ಯಾವುದೇ ಪಾಲು ಇಲ್ಲ ಯಾವುದೇ ಪಾಲು ಇಲ್ಲ ಯಾಕಂದ್ರೆ ಸರ್ಕಾರದಲ್ಲಿ ಉದ್ಯೋಗ ಸೃಷ್ಟಿಯಾಗ್ತಕ್ಕಂಥದ್ದು ಕೇವಲ ಎರಡು ಪರ್ಸೆಂಟ್ ಇನ್ನು ತೊಂಬತ್ತು ಎಂಟು ಪರ್ಸೆಂಟು ಎಲ್ಲವೂ ಕೂಡ ಖಾಸಗಿ ಕ್ಷೇತ್ರದಲ್ಲಿ ಸೃಷ್ಟಿ ಆಗ್ತಕ್ಕಂಥದ್ದು ಅದು ಅಗ್ರಿಕಲ್ಚರ್ ಅಥವಾ ವ್ಯವಸಾಯ ಆಗಿರ್ಬೋದು ಕೃಷಿ ಆಗಿರ್ಬೋದು ಅಥವಾ ಅದು ಸೇವಾ ಚಟುವಟಿಕೆಗಳಾಗಿರ್ಬೋದು ವ್ಯಾಪಾರ ಆಗಿರ್ಬೋದು ವಹಿವಾಟು ಯಾವುದೇ ಆಗಿರ್ಬೋದು ಈ ಇಲ್ಲಿ ಸೃಷ್ಟಿಯಾಗ್ತಕ್ಕಂಥ ಉದ್ಯೋಗ ಅಥವಾ ಇಲ್ಲಿ ಸೃಷ್ಟಿ ಆಗ್ತಕ್ಕಂಥ ಆರ್ಥಿಕ ಚಟುವಟಿಕೆಗಳಿದೆಯಲ್ಲ ಇದರ ಇದರಲ್ಲಿ ಇರತಕ್ಕಂಥ ಪಾಲು ಈ ದಲಿತರ ಪಾಲು ಆಲ್ಮೋಸ್ಟ್ ಶೂನ್ಯ ಇನ್ನು ಸಣ್ಣ ಪುಟ್ಟ ಹಿಂದುಳಿದ ವರ್ಗಗಳು ಇವರು ಒಂದಿಷ್ಟು ಸೇವೆಗಳನ್ನ ಮಾಡ್ತಾರೆ ಹೊರತು ಆದರೆ ಅದರಿಂದ ಬರ್ತಕ್ಕಂಥ ಲಾಭವನ್ನ ದೊಡ್ಡ ಪ್ರಮಾಣದಲ್ಲಿ ಇವರು ಇವ್ರು ಇವ್ರಿಗೆ ಸಿಗೋದಿಲ್ಲ ಇಲ್ಲಿ ಒಂದಿಷ್ಟು ಮಧ್ಯಸ್ಥಿಕೆಯನ್ನು ವಹಿಸ್ತಕ್ಕಂಥ ಬ್ರೋಕರ್ ಕೆಲಸವನ್ನ ಮಾಡ್ತಕ್ಕಂಥ ಒಂದಿಷ್ಟು ಸಮುದಾಯಗಳು ಮಾತ್ರ ಆ ಲಾಭವನ್ನ ಪಡ್ಕೊತಾ ಇದೆ ಆದರೆ ಮುಸಲ್ಮಾನರು ಮೊದಲಿಂದಲೂ ಕೂಡ ಮೊದಲಿಂದಲೂ ಕೂಡ ಇವರು ಸರ್ಕಾರಿ ಕ್ಷೇತ್ರದಲ್ಲಿ ಇವರ ಪಾಲು ಬಹಳ ಕಡಿಮೆ ಇನ್ನು ಇವರು ಸ್ವತಂತ್ರವಾಗಿ ವ್ಯಾಪಾರ ವಹಿವಾಟುಗಳು ಮಾಡುವ ಮುಖಾಂತರ ತಮ್ಮ ಆರ್ಥಿಕ ಚಟುವಟಿಕೆಗಳ ಮುಖಾಂತರ ಅವರ ಬದುಕನ್ನು ಕಟ್ಟಿಕೊಂಡು ಒಂದು ರೀತಿ ತಮ್ಮ ಬದುಕಿನ ಜೊತೆಗೆ ದೇಶದ ಅರ್ಥವ್ಯವಸ್ಥೆಗೂ ಒಂದಿಷ್ಟು ಕಾಂಟ್ರಿಬ್ಯೂಟ್ ಮಾಡ್ತಿದ್ರು ಆದರೆ ಇವತ್ತು ಮುಸಲ್ಮಾನರ ಬದುಕಿನ ಮೇಲೆಯೂ ಕೂಡ ಅವರ ಆರ್ಥಿಕ ಚಟುವಟಿಕೆಗಳ ಮೇಲೆ ಕೂಡ ಇವರ ಕಣ್ಣು ಬಿದ್ದು ಆ ಆರ್ಥಿಕ ಚಟುವಟಿಕೆ ಮತ್ತು ಅವಕಾಶಗಳನ್ನು ಕೂಡ ಕಿತ್ಕೊಳ್ಳುವಂಥ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ರೆ ಇದು ನಿಜವಾದ ದೇಶ ದ್ರೋಹಿಯ ಕೆಲಸ ಯಾಕಂತ ಹೇಳಿದ್ರೆ ನೀವು ಹೀಗೆ ಮಾಡುವ ಮುಖಾಂತರ ದೇಶದ ಅರ್ಥವ್ಯವಸ್ಥೆ ಮೇಲೆ ಪ್ರಭಾವ ಬೀರುತ್ತೆ ದೇಶದ ಅರ್ಥವ್ಯವಸ್ಥೆ ಮೇಲೆ ಪ್ರಭಾವ ಬಿದ್ದಾಗ ಆಟೋಮೆಟಿಕ್ ಆಗಿ ನಮ್ಮ ದೇಶ ಮುಂದುವರಿಲಿಕ್ಕೆ ಸಾಧ್ಯ ಆಗೋದಿಲ್ಲ ಹಿಂದುಳಿತದೆ ಅಂದ್ರೆ ನಿಮ್ಮ ಈ ಧಾರ್ಮಿಕ ಅಥವಾ ಧರ್ಮ ಅಥವಾ ಹಿಂದುತ್ವದ ಹೆಸರಿನಲ್ಲಿ ಅಥವಾ ಕೇಸರಿ ಹೆಸರಿನಲ್ಲಿ ನೀವು ಮಾಡ್ತಾ ಇದೀರಲ್ಲ ಇದು ಯಾವುದು ಕೂಡ ದೇಶ ಭಕ್ತಿ ಅಥವಾ ದೇಶ ಪರದ ಕೆಲಸಗಳಲ್ಲ ಇವೆಲ್ಲವೂ ಕೂಡ ದೇಶ ದ್ರೋಹಿ ಕೆಲಸಗಳು ಯಾಕಂದ್ರೆ ದೇಶದ ಅರ್ಥ ವ್ಯವಸ್ಥೆಯನ್ನ ಹಾಳು ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ರಿ ಮತ್ತೆ ಇದು ನಾನು ಹೇಳ್ತಾ ಇರ್ತಕ್ಕಂಥದ್ದಲ್ಲ ಈ ದೇಶದ ಅರ್ಥ ವ್ಯವಸ್ಥೆಯೊಳಗೆ ಬಹಳಷ್ಟು ದೊಡ್ಡ ಪ್ರಮಾಣದಲ್ಲಿ ಕೊಡುಗೆ ಕೊಟ್ಟಿರ್ತಕ್ಕಂಥ ಕೆಲಸ ಮಾಡ್ತಾ ಇರ್ತಕ್ಕಂಥ ಉದ್ಯೋಗವನ್ನು ಸೃಷ್ಟಿ ಮಾಡಲಿಕ್ಕೆ ಅವಕಾಶವಾಗಿರ್ತಕ್ಕಂಥ ಅನೇಕ ಸಾಫ್ಟ್ವೇರ್ ಕಂಪನಿಗಳು ಐ ಟಿ ಕಂಪನಿಗಳು ಮತ್ತು ಕಿರಣ್ ಮಜುಮ್ದಾರ್ ಅಂತಕ್ಕಂಥವ್ರು ಹೇಳ್ತಾ ಇರ್ತಕ್ಕಂಥ ಮಾತುಗಳು ಇವು ಅನೇಕ ಅರ್ಥಶಾಸ್ತ್ರಜ್ಞರು ಕೂಡ ಹೇಳ್ತಾ ಇದ್ದಾರೆ ಇದು ಹೀಗೆ ಮುಂದುವರೆದ್ರೆ ಕರ್ನಾಟಕದ ಅರ್ಥವ್ಯವಸ್ಥೆ ಮೇಲೆ ದೊಡ್ಡ ಪರಿಣಾಮ ಬೀರಲಿದೆ ಮತ್ತು ಬಹಳ ಮುಖ್ಯವಾಗಿ ವಿದೇಶಿ ಹೂಡಿಕೆ ಇದೆಯಲ್ಲ ಅದು ಬಹಳ ದೊಡ್ಡ ಪ್ರಮಾಣದಲ್ಲಿ ಪೆಟ್ಟು ತಿಂತದೆ ಯಾಕಂತ ಹೇಳಿದ್ರೆ ಇಲ್ಲಿ ಈ ರೀತಿಯ ಅಶಾಂತಿಯ ವಾತಾವರಣ ಲಾ ಅಂಡ್ ಆರ್ಡರ್ ಸಮಸ್ಯೆ ಇತ್ತು ಅಂತ ಹೇಳಿದ್ರೆ ಬೇರೆ ಯಾವುದೊಬ್ಬ ವ್ಯಕ್ತಿ ತನ್ನ ಹಣವನ್ನ ಇಲ್ಲಿ ಹೂಡಿಕೆ ಮಾಡಲಿಕ್ಕೆ ಧೈರ್ಯ ಮಾಡೋದಿಲ್ಲ ಹಾಗಾಗಿ ರಾಜ್ಯದ ಇನ್ಫ್ರಾಸ್ಟ್ರಕ್ಚರ್ ಜೊತೆಗೆ ಉದ್ಯೋಗ ಉದ್ಯೋಗದ ಜೊತೆಗೆ ಒಟ್ಟಾರೆ ಆರ್ಥಿಕ ವ್ಯವಸ್ಥೆ ಮೇಲೆ ಪ್ರಭಾವ ಬೀರ್ತಕ್ಕಂಥ ದೊಡ್ಡ ಆತಂಕ ಕಾದಿದೆ ಅದರ ದುರಂತ ನಮ್ಮ ಸರ್ಕಾರಗಳು ಬಹಳ ಮುಖ್ಯವಾಗಿ ಗೃಹ ಮಂತ್ರಿಗಳು ಮತ್ತು ಮುಖ್ಯಮಂತ್ರಿಗಳು ಈ ರೀತಿ ಪುಂಡಾಟಿಕೆ ಮಾಡ್ತಾ ಇರ್ತಕ್ಕಂಥ ಅನೇಕ ಕೋಮುವಾದಿ ಭಯೋತ್ಪಾದಕರನ್ನ ಇನ್ನೂ ಬಂಧಿಸದೆ ಅವರನ್ನ ಸಮಾಜದಲ್ಲಿ ಮುಕ್ತವಾಗಿ ಓಡಾಡಲಿಕ್ಕೆ ಬಿಟ್ಟಿದಾರಲ್ಲ ಇದು ಇದು ಖಂಡನೀಯ ಇದು ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯೊಳಗೆ ಆಯ್ಕೆ ಆಗಿರ್ತಕ್ಕಂಥ ಸರ್ಕಾರ ನಡ್ಕೊಳ್ಳುವಂತ ರೀತಿ ಅಲ್ಲ ಮತ್ತೆ ಯಾವುದೋ ಒಂದು ಕೊಲೆಯಾದಾಗ ಯಾವುದೋ ಒಬ್ಬ ರೌಡಿಯ ಕೊಲೆ ಆದಾಗ ಅವನಿಗೆ ಇಡೀ ಸರ್ಕಾರ ಅವನ ಬೆನ್ನಿಗೆ ನಿಂತು ಅವರಿಗೆ ವಿಶೇಷವಾದಂತ ಅನುಕಂಪವನ್ನ ತೋರಿಸ್ತಕ್ಕಂಥದ್ದು ಹಾಗೆ ಇನ್ನೊಬ್ಬ ವ್ಯಕ್ತಿ ಯಾರೋ ಸತ್ರೆ ಅದನ್ನ ಕೇರ್ ಮಾಡದೇ ಇರ್ತಕ್ಕಂಥದ್ದು ಅಂದ್ರೆ ಜಾತಿ ಮತ್ತು ಧರ್ಮದ ಆಧಾರದ ಮೇಲೆ ಒಬ್ಬ ವ್ಯಕ್ತಿಯ ಸಾವನ್ನ ಸಾವನ್ನ ಸಂಭ್ರಮಿಸುವುದೋ ಅಥವಾ ಸಾವನ್ನ ಖಂಡಿಸುವುದೋ ಅನ್ನುವಂಥ ನಿಟ್ಟಿನಲ್ಲಿ ಸರ್ಕಾರ ನಡ್ಕೋತಾ ಇದೆಯಲ್ಲ ಇದು ನಿಜವಾಗ್ಲೂ ಕೂಡ ಖಂಡನೀಯ ಧರ್ಮಸ್ಥಳದಲ್ಲಿ ಒಬ್ಬ ದಲಿತನನ್ನ ಬಜರಂಗ ದಳದ ಕಾರ್ಯಕರ್ತ ಕೊಲೆ ಮಾಡಿದ್ರೆ ಅವರನ್ನು ಹೋಗಿ ಭೇಟಿ ಮಾಡುವಂತ ಕನಿಷ್ಠ ಕನಿಷ್ಠ ಮಾನವೀಯತೆಯನ್ನು ತೋರದೇ ಇರತಕ್ಕಂಥ ಸರ್ಕಾರ ಆದ್ರೆ ಎಲ್ಲೋ ಒಬ್ಬ ಗುಂಡ ಒಬ್ಬ ಕೊಲೆ ಆದ್ರೆ ಅವನ ಮನೆಗೆ ಹೋಗಿ ಲಕ್ಷಾಂತರ ರೂಪಾಯಿ ದುಡ್ಡನ್ನ ಕೊಡ್ತಕ್ಕಂಥದ್ದು ಅವರ ಬೆನ್ನಿಗೆ ನಿಲ್ತಕ್ಕಂಥದ್ದು ಆ ಕೊಲೆ ಮಾಡಿದಂಥವನ್ನ ಏನು ರಾಷ್ಟ್ರೀಯ ಭದ್ರತೆ ಸಂಬಂಧಪಟ್ಟಂಥದ್ದು ಅಂತೇಳಿ ಅವರನ್ನ ಯು ಎ ಪಿ ಯಲ್ಲಿ ಅರೆಸ್ಟ್ ಮಾಡ್ತಕ್ಕಂಥದ್ದು ವಿಶೇಷವಾದ ಕಾನೂನಲ್ಲಿ ಇದು ಮಾಡ್ತಕ್ಕಂಥದ್ದು ಆದ್ರೆ ಇಲ್ಲಿ ದಲಿತರು ಸತ್ರೆ ಮುಸಲ್ಮಾನರು ಸತ್ರೆ ಅಥವಾ ಸಣ್ಣ ಪುಟ್ಟ ಜಾತಿಯವರು ಸತ್ರೆ ಅದು ಬೀದಿ ಹಣವಾಗಿ ಬೀಳ್ತಕ್ಕಂಥದ್ದು ಇದೆಲ್ಲವೂ ನೋಡಿದಾಗ ಇವತ್ತು ನಮ್ಮ ಸರ್ಕಾರವು ಎತ್ತಸಾಗ್ತಾ ಇದೆ ಐ ಟಿ ಹಬ್ ಆಗಿದ್ದಂಥ ಬೆಂಗಳೂರನ್ನ ಮತ್ತು ಶಾಂತಿಗೆ ಪ್ರಿಯವಾಗಿದ್ದಂಥ ನಮ್ಮ ಕರ್ನಾಟಕವನ್ನು ಇವತ್ತು ಕೇಸರಿ ಹಬ್ಬನ್ನು ಮಾಡಲಿಕ್ಕೆ ಹೊರಟಿದ್ದಾರೆ ಈ ಸಮಾಜ ವಿರೋಧಿ ಮತ್ತು ಸಮಾಜಘಾತಕ ಶಕ್ತಿಗಳು ಸಮಾಜ ಇವತ್ತು ಎಚ್ಚೆತ್ಕೋಬೇಕಾಗಿದೆ ಇಂಥವರ ವಿರುದ್ಧವಾಗಿ ಸರ್ಕಾರ ಏನೂ ಮಾಡ್ತಾ ಇಲ್ಲ ಈಗ ನಾವು ಪ್ರಜೆಗಳಾದರೂ ಇವರ ವಿರುದ್ಧವಾಗಿ ಧ್ವನಿ ಎತ್ತಬೇಕಾಗಿದೆ ನೀವು ಮಾಡ್ತಾ ಇರ್ತಕ್ಕಂಥ ದೇಶ ದ್ರೋಹದ ಕೆಲಸ ಸಮಾಜದ ದ್ರೋಹದ ಕೆಲಸ ನಾವು ನಿಮ್ಮ ಜೊತೆಗಿಲ್ಲ ಅನ್ನುವಂಥ ಸಂದೇಶವನ್ನು ಈ ಪುಂಡರಿಗೆ ತಿಳಿಸಬೇಕಾಗಿದೆ ಇಲ್ಲಾಂದ್ರೆ ನಮ್ಮ ಶಾಂತಿಯ ನಾಡನ್ನ ಗಲಭೆಯ ಬೀಡಾಗಿ ಇವರು ಪರಿವರ್ತಿಸುವುದರಲ್ಲಿ ಯಾವುದೇ ಅನುಮಾನವಿಲ್ಲ ಯೋಚನೆ ಮಾಡಿ ಬೆಂಗಳೂರು ಐ ಟಿ ಹಬ್ ಆಗೇ ಉಳಿಬೇಕೋ ಅಥವಾ ಕೇಸರಿ ಹಬ್ ಆಗಿ ಪರಿವರ್ತನೆಗೊಂಡು ಇಡೀ ದೇಶ ನಮ್ಮ ಕರ್ನಾಟಕವನ್ನ ದೂರುವ ನಿಟ್ಟಿನ ರಾಜ್ಯ ಆಗ್ಬೇಕ ನಮಸ್ಕಾರ ನೋಡ್ತಾ ಇರಿ ಕನ್ನಡ ವನ್ ನ್ಯೂಸ್ ಇದು ನನ್ನ ಭಾರತ